ನಮ್ಮಮ್ಮ ಊಟ ಮಾಡಿದ್ಲ? ಇನ್ನೂ ಇಲ್ಲ ಅಪ್ಪ. ಬಾ ನನ್ನ ಜೊತೆ. ನಿಮ್ಮಮ್ಮ ಊಟ ಮಾಡಲಿಲ್ಲ ಅಂದ್ರೆ ನೀನಾದ್ರೂ ಕೇಳಿ ಬಡಿಸ್ಬೇಕು ತಾನೆ? ನೀನು ಊಟ ಮಾಡದೆ ಹಠ ಮಾಡ್ತಿದ್ದಾಗೆಲ್ಲ ನಿನಗೆ ಪ್ರೀತಿಯಿಂದ ಕೈ ತುತ್ತು ತಿನ್ನಿಸಿದ್ಲು ತಾನೆ? ಅಷ್ಟೇ ಯಾಕೆ ಈ ಮನೇಲಿ ಯಾರೇ ಊಟ ಮಾಡಲಿಲ್ಲ ಅಂದ್ರೂ ಅವರನ್ನ ಬೇಡ್ಕೊಂಡು ಒತ್ತಾಯ ಮಾಡೋ ಊಟ ಮಾಡಿಸೇ ಮಾಡಿಸ್ತಾಳೆ. ಈಗ ನಿಮ್ಮಮ್ಮನೆ ತಿಂದಿಲ್ಲ ಅಂದ್ರೆ ಹಾಗೆ ಬಿಟ್ಬಿಡ್ತೀಯ? ತಾಯಿ ಋಣನ ತೀರ್ಸಕ್ಕಾಗಲ್ಲ ಅಂತ ಹೇಳ್ತಾರೆ. ಅಂಥದ್ದು ಹೆತ್ತವ್ರಿಗೆ ಅನ್ನ ಹಾಕೋ ಭಾಗ್ಯನ ಯಾರೂ ಬೇಡ ಅನ್ಕೋಬಾರ್ದು. ಇದನ್ನ ತಗೊಂಡು ಹೋಗಿ ನಿನ್ ಕೈಯಾರೆ ತಿನ್ಸಮ್ಮ. ಅಮ್ಮ, ನಿಂಗೋಸ್ಕರ ಊಟ ತಗೊಂಡ್ ಬಂದಿದ್ದೀನಿ, ತಿನ್ನಮ್ಮ. ಈಗಷ್ಟೇ ಹೇಳಿದ್ನಲ್ವ ರಾಜಿ, ನನಗೆ ಹಸಿವಿಲ್ಲ ಅಂತ. ನಾನು ಊಟ ಮಾಡದೆ ಇದ್ರೆ ನೀನು ಹೀಗೆ ಸುಮ್ಮನೆ ಇರ್ತೀಯ? ಕೈ ತು ತಿನ್ಸೋ, ಸಮಾಧಾನ ಮಾಡೋ, ನಮಗ್ ತಿನ್ನಿಸ್ತೀಯ ಅಂತ ಹೇಳಿದ್ರು. ನೀನ್ ತಿಂದೆ ಹೋದ್ರೆ ಹೇಗಮ್ಮ? ಏನು ಹೇಳಿದ್ರ? ಯಾರು ಹಾಗಂತ ಹೇಳಿದ್ದು? ಅಮ್ಮ, ನಾನೇ ಅಮ್ಮ, ನಾನೇ ಹೇಳ್ತಿದ್ದೀನಿ. ರಾಜಿ, ನನಗೆ ತುಂಬಾ ಹಸಿವಾಗ್ತಿದೆ, ಕೊಡು. ಅವಳಿಗೊಂದು ಚಿಕ್ಕ ಗಾಯನೂ ಆಗದಿರೋ ಹಾಗೆ ನೋಡ್ಕೋಬೇಕು ಅನ್ಕೊಂಡಿದ್ದೆ. ಆದ್ರೆ ನನ್ನ ಜೊತೆಲಿರೋವಾಗ್ಲೇ ನನ್ನ ಮುಂದೆನೆ ಅಟ್ಯಾಕ್ ಮಾಡಿದ್ರು. ಅದು ಯಾರಾಗಿರ್ಬೋದು? ಒಂದಿರುವೆಗೂ ಹಾನಿ ಮಾಡಿದಿರೋ ಆದ್ಯನಿಗೆ ಈ ತರ ಆಗಿದೆ ಅಂದ್ರೆ ಇದನ್ನ ನನಗೆ ಒಪ್ಕೊಳಕ್ಕೆ ಆಗ್ತಿಲ್ಲ. ಅವನಿಗೇನಾದ್ರೂ ಮಾಡ್ಲೇಬೇಕು. ಅವನ್ ಯಾರು ಅಂತ ಕಂಡು ಹಿಡಿದು ಬೀದ್ ಬೀದಿಲಿ ಅಟ್ಟಾಡ್ಸ್ಕೊಂಡು ಹೊಡಿಬೇಕು. ಈ ಸೀನು ಅಂದ್ರೆ ಯಾರು ಅಂತ ತೋರಿಸ್ಬೇಕು. ಅವನ್ನ ಹೇಗ್ ಕಂಡು ಹಿಡಿಲಿ? ಈ ಮನೆಯಲ್ಲಿ ಯಾರಿಗೂ ಶತ್ರುಗಳಿಲ್ಲ, ಆದಿನ್ಗೂ ಶತ್ರುಗಳಿಲ್ಲ. ಮತ್ತೆ ಅಟ್ಯಾಕ್ನ ಯಾರು ಮಾಡಿರ್ಬೋದು?
ಬೆಳಗ್ಗೆನೆ ಎಷ್ಟು ಶ್ರದ್ಧೆಯಿಂದ ಪೂಜೆ ಮಾಡಿದ್ಲು ಆದ್ಯ. ಆ ದೇವ್ರೆ ಎದಕ್ಕೀಗ ಒಂದು ದಾರಿ ತೋರಿಸ್ಬೇಕು, ಅವನ್ ಯಾರು ಅಂತ ಕಂಡುಹಿಡಿಬೇಕು. ಕಂಡುಹಿಡಿದು ಈ ತರ ಹೆಣ್ಮಕ್ಳ ಮೇಲೆ ಇನ್ನೊಂದ್ಸಲ ಅಟ್ಯಾಕ್ ಆಗದಿರೋ ಹಾಗೆ ತಡಿಬೇಕು. ಒಂದ್ ಹೆಣ್ಣು ಅಂದ್ರೆ ಅದು ಆದಿಶಕ್ತಿ ಅಂತ ಇಂಥವ್ರಿಗೆ ಅರ್ಥ ಮಾಡಿಸ್ಬೇಕು. ಕಾಲೇಜಲ್ಲಿ ಎಲ್ಲ ಸರಿಯಾಗೇ ಇತ್ತಲ್ಲ, ನಮ್ಮನ್ ಯಾರು ಫಾಲೋ ಮಾಡ್ಲಿಲ್ಲ, ಸಡನ್ ಆಗಿ ಅವ್ರು ಎಲ್ಲಿಂದ ಬಂದ್ರು? ಯಾರಾಗಿರ್ಬೋದು, ಎಲ್ಲಿಂದ ಬಂದಿರ್ಬೋದು? ಎಸ್, ನಾವು ಫೋಟೋ ತಗೊಂಡಾಗ ಅವರು ಆ ಫೋಟೋದಲ್ಲಿ ಕಾಣಿಸ್ಕೊಂಡಿರುವಂತ ಚಾನ್ಸ್ ಇರ್ಬೋದು. ರಾಜಲಕ್ಷ್ಮಿ, ಒಂದ್ ನಿಮಿಷ ಬಾಯಿಲಿ. ಏನ್ ಮಾವ? ಏನಾಯ್ತು ಮಾವ? ಒಂದ್ ನಿಮಿಷ ಆದಿನ್ ಫೋನ್ ತಗೊಂಡ್ ಬಾ. ಯಾಕ್ ಮಾವ? ನಾವು ಫೋಟೋ ತಗೊಂಡಾಗ ಅವರ ಫೋಟೋದಲ್ಲಿ ಕ್ಯಾಪ್ಚರ್ ಆಗಿರೋ ಚಾನ್ಸ್ ಇದೆ, ಚೆಕ್ ಮಾಡೋಣ ಒಂದ್ಸಲ, ತಗೊಂಡ್ ಬಾ. ಹ್ಮ್, ಆಯ್ತು ಮಾವ. ರಾಜಲಕ್ಷ್ಮಿ, ರಾಜಲಕ್ಷ್ಮಿ, ನೀನು ಹೋಗು. ಏನಾಯ್ತು ಆದ್ಯ? ಎಲ್ಲಿಗೆ ಹೋಗಿದ್ದೆ? ನನಗೆ ನಿದ್ದೆ ಬರ್ತಿರ್ಲಿಲ್ಲ, ಅದಕ್ಕೆ ಹಾಗೆ ಓಡಾಡ್ತಾ ಇದ್ದೆ. ಏನಾದರೂ ಬೇಕಾ? ನನಗೆ ನಿದ್ದೆ ಬರ್ತಿಲ್ಲ ರಾಜಲಕ್ಷ್ಮಿ. ಒಂದ್ಸಲ ಮೊಮ್ಮನ ನೋಡ್ಬೇಕು ಅನ್ನಿಸ್ತಿದೆ. ಫೋನಲ್ಲಿ ಮೊಮ್ಮ ಫೋಟೋಸ್ ಇದೆ ಅಲ್ವಾ? ಹಾ. ಒಂದ್ಸಲ ನನ್ನ ಫೋನ್ ಕೊಡ್ತೀಯಾ? ಫೋನಾ? ಆದ್ಯ, ಅದು ಫೋನಲ್ಲಿ ಚಾರ್ಜಿಂಗ್ ಆಗೋಗಿತ್ತು, ಅದಕ್ಕೆ ಚಾರ್ಜ್ಗೆ ಹಾಕಿದ್ದೀನಿ. ಮಮ್ಮನ ನೋಡ್ಬೇಕು ಅನ್ನಿಸ್ತಿದೆ. ಈಗೇನ್ ಮಾಡೋದು ರಾಜಲಕ್ಷ್ಮಿ? ಆದ್ಯ, ಚಿಕ್ಕಮ್ಮ ಬೇರೆ ಎಲ್ಲೋ ಇಲ್ಲ, ಯಾವಾಗ್ಲೂ ನಿನ್ನ ಹತ್ರ ನಿನ್ ಜೊತೆನೆ ಇರ್ತಾರೆ. ಕಣ್ಮುಚ್ಕೊಂಡು ಮಲ್ಕೋ, ಆಗ ಅಮ್ಮ ಕಾಣಿಸ್ತಾರೆ. ಪ್ರಭಾಸೆ, ಶಸ್ತ್ರ ಸಂಹತ ಚಕ್ಮಚ.
ತುಂಬಾ ನೋವುತ್ತಿದ್ಯಾ ಆದ್ಯಾ? ನೋಡಿದ್ಯಾ, ನೀನ್ ಕೇರ್ಲೆಸ್ ಆಗಿದ್ದಿದ್ರಿಂದ ನೀನೇ ರಾತ್ರಿ ಒಡ್ದಾಕಿದ್ ಗಾಜು ನಿನ್ ಕಾಲ್ಗೆ ಗಾಯ ಆಗೋ ಹಾಗಾಯ್ತು. ನಿನ್ನೆ ನಾನ್ ಸುಮ್ನೆ ಬಿಡಲ್ಲ. ಹೌದು ರಾಜಲಕ್ಷ್ಮಿ, ಇದೆಲ್ಲ ನನ್ನಿಂದಾನೇ ಆಗಿತ್ತು. ನಾನೇ ಹುಷಾರಾಗಿದ್ದಿದ್ರೆ ಅವನಿಂದ ನನಗಿಷ್ಟೆಲ್ಲ ತೊಂದರೆ ಆಗ್ತಾ ಇರ್ಲಿಲ್ಲ. ಇದಕ್ಕೆಲ್ಲ ನಾನೇ ಕಾರಣ. ಏನ್ ಮಾಡೋದು, ನನ್ ಬ್ಯಾಡ್ ಟೈಮ್ ಇದು. ಆದ್ಯಾ, ಅದೇ ನನ್ ಮಮ್ಮ ಇದ್ದಾಗ ನನಗೊಂದ್ ಚಿಕ್ಕ ಗಾಯ ಆದ್ರೂ ಅವ್ರು ತಡ್ಕೋತಾ ಇರ್ಲಿಲ್ಲ. ನನಗಾಗಿರೋ ಗಾಯಕ್ಕೆ ನನಗಿಂತ ಹೆಚ್ಚಾದ ನೋವನ್ನ ನನ್ ಮಮ್ಮ ಅನುಭವಿಸ್ತಿದ್ರು. ಈಗ ನನ್ನ ನೋವನ್ನ ಹಂಚ್ಕೊಳ್ಳೋದಕ್ಕೆ ನನ್ ಮಮ್ಮ ಇಲ್ಲ. ನನಗೆ ನೋವಿಲ್ದೇ ಇರೋ ಹಾಗೆ ಮಾಡೋದಕ್ಕೆ ನನ್ ಮಮ್ಮ ಪ್ರೀತಿ ಇಲ್ಲ. ಆದ್ಯಾ, ಯಾಕೆ ಬೇಜಾರು ಮಾಡ್ಕೋತ್ಯಾ? ಅಮ್ಮ ಪಕ್ಕ ಇಲ್ದೇ ಇರ್ಬೋದು, ಅಮ್ಮನ್ ತರ ನಾನ್ ನೋವನ್ನ ಕಡಿಮೆ ಮಾಡಕ್ ಆಗ್ದೇನೂ ಇರಬಹುದು. ಆದ್ರೆ ಅಮ್ಮ ತೋರಿಸೋ ಹಾಗೇನೆ ನಾನು ಪ್ರೀತಿ ತೋರಿಸ್ಬೋದು. ನಿನ್ ಪಕ್ಕದಲ್ಲಿ ನಾನಿರೋವರೆಗೂ ಇನ್ಯಾವತ್ತೂ ನೀನ್ ಬೇಜಾರು ಮಾಡ್ಕೊಳ್ಳೇಬಾರ್ದು. ನೀನ್ ಇಲ್ಲಿ ಬೇಜಾರು ಮಾಡ್ಕೊಂಡ್ರೆ ಅಲ್ಲಿ ನಿಮ್ಮಮ್ಮ ನೆಮ್ಮದಿಯಾಗಿರಕ್ಕಾಗಲ್ಲ. ಎಲ್ಲ ಯೋಚನೆಗಳನ್ನು ಪಕ್ಕಕ್ಕಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ತಗೋ. ನೀನ್ ಟ್ಯಾಬ್ಲೆಟ್ ತಗೊಳ್ಳೋದಕ್ಕೆ ನೀರ್ ತಗೊಂಡ್ ಬರ್ತೀನಿ. ಕೆಲ್ಸ ಯಾರು ಮಾಡಿದ್ರು ಅಂತ ಅರ್ಥನೇ ಆಗ್ತಿಲ್ವಲ್ಲ. ಇದೇನ್ ಸಣ್ಣ ವಿಷಯ ಅಲ್ಲ ಆತ್ಗೆ. ಆದ್ಯ ಯಾರ ಜೊತೆನೋ ಜಗಳ ಆಡ್ಕೊಂಡು ಮುಖ ಸುಟ್ಕೊಂಡಿದ್ದಾಳೆ ಅನ್ನೋದು ಊರವ್ರಿಗೆ ಗೊತ್ತಾದ್ರೆ ಅಣ್ಣನ ಮರ್ಯಾದೆ ಗೌರವ ಹಾಳಾಗೋಗತ್ತೆ. ಪದ್ಮ, ಆದ್ಯ ಜಗಳ ಮಾಡಿದಾಳೆ ಅಂತ ನಿನಗೇನಾದ್ರೂ ಗೊತ್ತಾ? ಯಾರೋ ಹುಡುಗರು ಬಂದು ಅವಳು ಮುಖ ಸುಡೋದಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಸೀನು ಹೇಳ್ದ ಅಲ್ವಾ? ಏನಾದ್ರೆ ಏನತ್ತಿಗೆ, ಸತ್ಯ ಯಾವಾಗ್ಲೂ ಕಹಿಯಾಗೇ ಇರತ್ತೆ, ಆದ್ರೆ ಸುಳ್ಳು ಸಿಹಿಯಾಗಿರತ್ತೆ. ಅದನ್ನೇ ಜನಗಳು ನಂಬೋದು ಕೂಡ. ಅಷ್ಟಕ್ಕೂ ಆದ್ಯಾನ ಅಟ್ಯಾಕ್ ಮಾಡಿದವರು ಯಾಕೆ ಅಟ್ಯಾಕ್ ಮಾಡಿದ್ರು ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಅವ್ರು ಯಾರು ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ಬೇಕಲ್ವಾ? ಪದ್ಮ, ಗೊತ್ತು ಅಮ್ಮ. ಸೀನು ಪ್ರಭಾಸ್, ಅವನೇ ಪ್ರಭಾಸ್. ಆದಿನ್ ಮುಖನ ಹಾಳು ಮಾಡಬೇಕು ಅನ್ಕೊಂಡವನು. ನನ್ನ ಹತ್ರ ಪ್ರೂಫ್ ಇದೆ. ಅವನಿಗೇನು ಹೋಗೋ ಕಾಲನೋ? ಆದ್ಯ ಮುಖನ ಯಾಕೆ ಸುಡ್ಬೇಕು ಅನ್ಕೊಂಡ? ಹೋಗಿ ನಾಲ್ಕು ಬಾರ್ಸಿ ನಿಜ ಬಾಯ್ಬಿಡ್ಸೋಣ. ನಡಿ ಬಾ. ಎಲ್ಲಿಗೆ? ಎಲ್ಲಿಗೆ ಅಂತೇಳಿ ಅವನ ಹತ್ರ ನಿಜ ಬಾಯ್ಬಿಡ್ಸೋಣ ಅಂತ ಹೋಗ್ತಾ ಇದೀವಿ. ನಾಲ್ಕು ಬಾರ್ಸಿದ್ರೆ ಹೇಳ್ತಾನೆ. ಏನಂದ್ರಿ? ಸರಿ ಲೈ, ನೀ ಇಲ್ಲೇ ಇರೋ, ನಾನು ಇಲ್ಲೇ ಇರ್ತೀನಿ. ಅವನಿಗೆ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಎಲ್ಲಿಗೋ ಹೋಗ್ತಾ ಇದ್ಯಾ? ಜಗಳ ಆಡೋಷ್ಟು ದೊಡ್ಡವನಾಗ್ಬಿಟ್ಟಿದ್ಯಾ ನೀನು? ಈ ಮನೆಗೆ ದೊಡ್ಡವನು ನಮ್ಮಣ್ಣ. ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅನ್ನೋದು ನಮ್ಮಣ್ಣನ್ಗಿಂತ ಗೊತ್ತಾ ನಿನ್ಗೆ? ಬಾಯ್ ಮುಚ್ಕೊಂಡು ಒಳಗೆ ಹೋಗು. ಅಲ್ಲ ಅಮ್ಮ. ಹೋಗು.
ನಮಸ್ಕಾರ. ರಾಜಾರಾಮ್ ಅವರಿದ್ದಾರಾ? ನಾನು ಕರ್ಕೊಂಡು ಬರ್ತೀನಿ. ನಮಸ್ತೆ ಸರ್. ನಮಸ್ಕಾರ ಇನ್ಸ್ಪೆಕ್ಟರ್. ವಿವೇಕಾನಂದ ಕಾಲೇಜಲ್ಲಿ ನಿಮ್ಮ ಮಗಳು ಮೇಲೆ ಅಟ್ಯಾಕ್ ಆಗಿದೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಅದ್ರ ಬಗ್ಗೆ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಬಂದೆ ಸರ್. ನಿಮಗೆ ಯಾರೋ ತಪ್ಪು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅನ್ಸುತ್ತೆ ಇನ್ಸ್ಪೆಕ್ಟರ್. ನನ್ನ ಮಗಳ ಮೇಲೆ ಯಾವ ದಾಳಿನೂ ನಡೆದಿಲ್ಲ. ಇಲ್ಲ ಸರ್, ನಮ್ಮ ಹತ್ರ ಇನ್ಫಾರ್ಮೇಶನ್ ಇದೆ. ಅವಳೇ ರಾಜಲಕ್ಷ್ಮಿ. ಅವಳು ನೋಡ್ತಾ ಇದ್ದೀರ ತಾನೆ, ಅವಳು ಕ್ಷೇಮವಾಗಿ ಇದ್ದಾಳೆ. ಏನಮ್ಮ ರಾಜಲಕ್ಷ್ಮಿ, ನಿಮ್ಮ ಕಾಲೇಜಲ್ಲಿ ಗಲಾಟೆ ಆಗಿರೋದ್ರ ಬಗ್ಗೆ ನಿನಗೇನಾದರೂ ಗೊತ್ತಿದ್ಯಾ? ನಾನು ನೋಡಲಿಲ್ಲ ಸರ್. ನನಗೇನು ಗೊತ್ತಿಲ್ಲ, ನಾನು ಬೇಗ ಬಂದ್ಬಿಟ್ಟೆ. ಸರಿ ಸರ್, ನಿಮ್ಗೇನಾದರೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ನಮಗೆ ತಿಳಿಸಿ ಸರ್, ಬರ್ತೀವಿ ಸರ್. ಖಂಡಿತವಾಗ್ಲು. ಥ್ಯಾಂಕ್ ಯು ಸರ್. ಹೋಗಿ ಬನ್ನಿ. ಹಾಗೆ ಕಳಿಸ್ಬಿಟ್ರೆ, ಅವನ ಬಗ್ಗೆ ಪೊಲೀಸ್ ಹತ್ರ ಹೇಳಿದಿದ್ರೆ ಅವರೇ ಬುದ್ಧಿ ಕಲಿಸ್ತಿದ್ರಲ್ವಾ? ಅವನನ್ನು ಹಾಗೆ ಬಿಟ್ಬಿಟ್ರೆ ಅಯ್ಯೋ, ಮತ್ತೆ ಆದ್ಯಂತ ತಂಟೆಗೆ ಬಂದ್ಬಿಡ್ತಾನೆ. ಹೌದು ಮಾವ, ನಮ್ಮ ಹತ್ರ ಪ್ರೂಫ್ ಕೂಡ ಇದೆಯಲ್ಲ. ಅಣ್ಣ, ಅವನು ಇದಕ್ಕೂ ಮುಂಚೆನೂ ನಮ್ಮನೆ ಹೆಣ್ಮಕ್ಳು ತಂಟೆಗೆ ಬಂದಿದ್ದಾನೆ, ಈಗ ನೋಡಿದ್ರೆ ದಾಳಿ ಮಾಡಿದ್ದಾನೆ. ಅವನ ಹೀಗೆ ಸುಮ್ಮನೆ ಬಿಡಬಾರ್ದಣ್ಣ. ನಾನು ಪೊಲೀಸ್ ಅವ್ರ ಹತ್ರ ಸುಳ್ಳು ಹೇಳಲಿಲ್ಲ ಶಿವರಾಜು, ನಿಜಾನ ಬಚ್ಚಿಟ್ಟೆ ಅಷ್ಟೆ. ಇನ್ನ ಈ ವಿಷಯನ ಈ ಮನೆಯಲ್ಲಿ ಯಾರೂ ಮಾತಾಡಬಾರ್ದು. ಅವನನ್ನ ನಾನೇ ವಿಚಾರಿಸ್ಕೋತೀನಿ. ನೀವ್ ಇದಕ್ಕೂ ಮುಂಚೆನೂ ಅವನಿಗೆ ಬುದ್ಧಿ ಹೇಳಿದಿರ ಅಲ್ವಾ ಮಾವ? ಆದ್ರೂ ಕೂಡ ಅವನು ಒಂಚೂರು ಬದಲಾಗಿಲ್ಲ. ಲೇ, ಬಾಯಿ ಮುಚ್ಕೊಂಡಿರಕ್ ಬರಲ್ವಾ ನಿನ್ಗೆ? ನಿನ್ ಮಾವನ್ಗೆ ಎದುರುತ್ತರ ಕೊಡ್ತೀಯನೋ? ಸೀನು, ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ರೆ ಅವರು ಪೊಲೀಸ್ ಸ್ಟೇಷನ್ ಸುತ್ತ ಕೋರ್ಟ್ ಸುತ್ತ ಓಡಾಡಿಸ್ತಾರೆ.